ಈ ಆಟಗಾರ ಕಳೆದ ಬಾರಿ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ, ಅದೇ ಕಾರಣಕ್ಕೆ ಟೀಂ ಇಂಡಿಯಾದಲ್ಲೂ ಸ್ಥಾನ ಸಿಕ್ಕಿತ್ತು. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಸತತ ಫ್ಲಾಪ್ ಶೋ ನೀಡುತ್ತಿದ್ದಾರೆ. ಟಿ20 ವಿಶ್ವಕಪ್ ತಂಡದ ಆಯ್ಕೆಯ ರೇಸ್ನಿಂದ ಹೊರಬೀಳುವ ಆತಂಕದಲ್ಲಿದ್ದಾರೆ. ಆ ಆಟಗಾರ ಬೇರ್ಯಾರೂ ಅಲ್ಲ, ಯಶಸ್ವಿ ಜೈಸ್ವಾಲ್. ಈ ಬಾರಿಯ ಐಪಿಎಲ್ನಲ್ಲಿ ಭಾರತದ ಹಲವು ಆಟಗಾರರು ಅಬ್ಬರಿಸ್ತಾ ಇದ್ದಾರೆ, ಅದರಲ್ಲೂ ಯಂಗ್ಸ್ಟರ್ಸ್ ಆರ್ಭಟ ಜೋರಾಗಿದೆ. ಕಳೆದ ಸೀಸನ್ನಲ್ಲಿ ಫ್ಲಾಪ್ ಶೋ ನೀಡಿದವರು ಈ ಸಲ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ದಾರೆ. ಆದರೆ ಕಳೆದ ಬಾರಿ ಆರ್ಭಟಿಸಿದ್ದ ಕೆಲ ಆಟಗಾರರು ಈ ಬಾರಿ ವೈಫಲ್ಯದ ಹಾದಿ ಹಿಡಿದಿದ್ದಾರೆ. ಆ ಲಿಸ್ಟ್ನಲ್ಲಿ ಯಶಸ್ವಿ ಎಲ್ಲರಿಗಿಂತ ಮುಂದಿದ್ದಾರೆ. ಹೌದು, ರಾಜಸ್ಥಾನ್ ರಾಯಲ್ಸ್ ಪರ ಆಡ್ತಿರುವ ಯಶಸ್ವಿ 2023 ಐಪಿಎಲ್ನಲ್ಲಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ರು. 14 ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ 48.08 ಸರಾಸರಿ ಮತ್ತು 163 ಸ್ಟ್ರೈಕ್ ರೇಟ್ನಲ್ಲಿ 625 ರನ್ ಬಾರಿಸಿದ್ರು. ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ 5ನೇ ಸ್ಥಾನ ಅಲಂಕರಿಸಿದ್ರು. ಇದೇ ಕಾರಣಕ್ಕೆ ಭಾರತದ ಟೆಸ್ಟ್ ತಂಡದಲ್ಲಿ ಸ್ಥಾನ ಸಿಕ್ಕಿತ್ತು. ಅದರಂತೆ ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಬಳಸಿಕೊಂಡು ತಂಡದಲ್ಲಿ ಸ್ಥಾನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಆದರೆ ಅದ್ಯಾಕೋ ಈ ಬಾರಿಯ ಐಪಿಎಲ್ನಲ್ಲಿ ಈ ಬಾರಿ ಈ ಯುವ ಎಡಗೈ ಬ್ಯಾಟರ್ ಮಕಾಡೆ ಮಲಗಿದ್ದಾರೆ. ಟೂರ್ನಿಯಲ್ಲಿ ಯಶಸ್ವಿಗೆ ಈವರೆಗೆ 50 ಎಸೆತಗಳನ್ನು ಕೂಡ ಎದುರಿಸಲು ಸಾಧ್ಯವಾಗಿಲ್ಲ. ಪವರ್ ಪ್ಲೇನಲ್ಲಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರು. ಆದರೆ ಈಗ ಸುಲಭವಾಗಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ದಾರಿ ಹಿಡಿಯುತ್ತಿದ್ದಾರೆ. ಈವರೆಗೆ ಆಡಿರುವ 5 ಪಂದ್ಯಗಳಿಂದ ಕೇವಲ 12.60 ಸರಾಸರಿಯಲ್ಲಿ 63 ರನ್ ಗಳಿಸಿದ್ದಾರೆ. ಆ ಮೂಲಕ ಟೀಮ್ಗೆ ಹೊರೆಯಾಗಿ ಪರಿಣಮಿಸಿದ್ದಾರೆ. ಐಪಿಎಲ್ ಮುಗಿದ ಒಂದೇ ವಾರದಲ್ಲಿ ಟಿ20 ವಿಶ್ವಕಪ್ ಟೂರ್ನಿ ನಡೆಯಲಿದೆ. ಐಪಿಎಲ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ತಂಡವನ್ನು ಆಯ್ಕೆ ಮಾಡಲು ಆಯ್ಕೆ ಸಮಿತಿ ನಿರ್ಧಾರ ಮಾಡಿದೆ. ಇದರಿಂದ ಯಶಸ್ವಿಗೆ ವಿಶ್ವಕಪ್ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನುವ ಅನುಮಾನ ಮೂಡಿದೆ. ಮತ್ತೊಂದೆಡೆ ಆರಂಭಿಕ ಬ್ಯಾಟ್ಸ್ಮನ್ ರೇಸ್ನಲ್ಲಿರುವ ಯಶಸ್ವಿಗೆ ಬೇರೆ ಬ್ಯಾಟರ್ಸ್ ಟಫ್ ಕಾಂಪಿಟೇಷನ್ ಕೊಡುತ್ತಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಯಶಸ್ವಿ ಮತ್ತು ರೋಹಿತ್ ಶರ್ಮಾ ಆರಂಭಿಕರಾಗಿ ಬ್ಯಾಟ್ ಬೀಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಶಸ್ವಿ ರನ್ ಗಳಿಸಲು ಪರದಾಡ್ತಾ ಇರೋದ್ರಿಂದ ಹಿಟ್ಮ್ಯಾನ್ ಜೊತೆಗೆ ಶುಭ್ಮನ್ ಗಿಲ್ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಬಾರಿಯೂ ಗಿಲ್ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಗುಜರಾತ್ ನಾಯಕನಾಗಿ ಬ್ಯಾಟಿಂಗ್ನಲ್ಲಿ ಮಿಂಚುತ್ತಿದ್ದಾರೆ. 6 ಪಂದ್ಯಗಳಿಂದ 51 ಸರಾಸರಿ ಮತ್ತು 151 ಸ್ಟ್ರೈಕ್ ರೇಟ್ನಲ್ಲಿ 255 ರನ್ ಗಳಿಸಿದ್ದಾರೆ. ಗಿಲ್ ಮತ್ತು ರೋಹಿತ್ ಈಗಾಗಲೇ ಏಕದಿನದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಯುತ್ತಿದ್ದಾರೆ. ಈಗ ಟಿ20 ಕ್ರಿಕೆಟ್ನಲ್ಲೂ ಜೊತೆಯಾಗಿ ಇನ್ನಿಂಗ್ಸ್ ಆರಂಭಿಸಿದ್ರು. ಅಚ್ಚರಿ ಇಲ್ಲ, ಅದೇನೇ ಇರಲಿ, ಯಶಸ್ವಿ ಮುಂದಿನ ಪಂದ್ಯಗಳಲ್ಲಿ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಲಿ, ಆ ಮೂಲಕ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಫಿಕ್ಸ್ ಮಾಡಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯ. ಇನ್ನು ಜೈಸ್ವಾಲ್ ರೀತಿಯೇ ನಮ್ಮ ಕರುನಾಡಿನ ಹುಡುಗ ಕೂಡ ಈ ಬಾರಿ ಫೇಲ್ ಆಗಿದ್ದಾರೆ. ಅವರು ಬೇರ್ಯಾರೂ ಅಲ್ಲ, ಪಡಿಕಲ್. ಕಳೆದ ಸೀಸನ್ನಲ್ಲಿ 261 ರನ್ ಗಳಿಸಿದ್ದ ಪಡಿಕಲ್ ರಾಜಸ್ಥಾನ್ ಮ್ಯಾನೇಜ್ಮೆಂಟ್ಗೆ ನಿರಾಸೆ ಮೂಡಿಸಿದ್ರು. ಪಡಿಕಲ್ ಆಟಕ್ಕೆ ತೃಪ್ತಿಯಾಗದ ರಾಜಸ್ಥಾನ ವೇಗಿ ಆವೇಶ್ ಖಾನ್ ರನ್ನ ಟ್ರೇಡ್ ಮಾಡಿ ಪಡಿಕಲ್ ರನ್ನ ಲಕ್ನೋ ತಂಡಕ್ಕೆ ಬಿಟ್ಕೊಡ್ತು. ಆವೇಶ್ ಖಾನ್ ಬರೋಬ್ಬರಿ 10 ಕೋಟಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೇರಿಕೊಂಡ್ರೆ ದೇವದತ್ ಪಡಿಕಲ್ 7.75 ಕೋಟಿಗೆ ಲಕ್ನೋ ಸೇರಿಕೊಂಡ್ರು. ಇಷ್ಟೊಂದು ಕೋಟಿಗೆ ಟ್ರೇಡ್ ಆಗುವಾಗ ಪಡಿಕಲ್ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆಗಳಿತ್ತು. ಆದರೆ ಬೆಟ್ಟದಂತಹ ನಿರೀಕ್ಷೆ ಈಗ ಪಾತಾಳಕ್ಕೆ ಕುಸಿದು ಬಿದ್ದಿದೆ. ತನಗೆ ಸಿಕ್ಕ 5 ಮ್ಯಾಚ್ಗಳಲ್ಲಿ ಪಡಿಕಲ್ ಗಳಿಸಿರೋದು ಕೇವಲ 25 ರನ್ಗಳನ್ನು ಮಾತ್ರ. ಅಲ್ಲಿಗೆ ಈ ಸೀಸನ್ನಲ್ಲಿ ಪಡಿಕಲ್ ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದನ್ನು ನೀವೇ ಊಹಿಸಿಕೊಳ್ಳಿ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಟೀಂ ಇಂಡಿಯಾಗೆ ಕೂಡ ಪಡಿಕಲ್ ಆಯ್ಕೆಯಾಗಿದ್ದರು. ಆದರೆ ಐಪಿಎಲ್ನಲ್ಲಿ ಅದೇನಾಯ್ತೋ ಗೊತ್ತಿಲ್ಲ, ಪದೇ ಪದೇ ಫ್ಲಾಪ್ ಆಗ್ತಾ ಇದ್ದಾರೆ. ಅದೇನೇ ಇರಲಿ, ನಿಮ್ಮ ಪ್ರಕಾರ ವಿಶ್ವಕಪ್ನಲ್ಲಿ ರೋಹಿತ್ ಯಾರ ಜೊತೆ ಇನ್ನಿಂಗ್ಸ್ ಆರಂಭಿಸೋದು? ಕಾಮೆಂಟ್ ಮಾಡಿ.